ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ಒಂದು ಕಡೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಇವತ್ತಿಗೆ ಟಿ ಜೆ ಅಬ್ರಹಾಂ ವಿರುದ್ಧವಾಗಿಯೇ ಅದೇ ರಾಜ್ಯಪಾಲರಿಗೆ ಆಲಂ ಪಾಷಾ ದೂರು ಕೊಟ್ಬಿಟ್ರು. ಏನಂತ, ಸ್ವಾಮಿ ಈ ಟಿ ಜೆ ಅಬ್ರಹಾಂನ ನಂಬಕ್ಕೆ ಹೋಗಬೇಡಿ ನೀವು, ಇವರು ಸರಿ ಇಲ್ಲ, ಇವರು ಅಪ್ರಾಮಾಣಿಕರು, ಇಂಥವ್ರು ಕೊಟ್ಟಿರೋ ದೂರು ತಗೋತಾ ಇದ್ದೀರಾ ತಾವು. ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ರಲ್ಲ ಸ್ವಾಮಿ, ಇವರು ಎಷ್ಟು ಮಟ್ಟಿಗೆ ಸಾಚಾ ಇದ್ದಾರೆ, ಇವರು ಇವ್ರು ಸರಿ ಇಲ್ಲ ಇವರು ಅಂಥೇಳಿ 15 ಪುಟಗಳ ಕಂಪ್ಲೇಂಟನ್ನು ಆಲಂ ಪಾಷಾ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆ FIR ಇದೆ ಸ್ವಾಮಿ, ಸುಪ್ರೀಂ ಕೋರ್ಟೇ ಅವರಿಗೆ ದಂಡ ಹಾಕಿತ್ತು, ಎಷ್ಟೊಂದು ಮೌಖಿಕ ದೂರುಗಳು ಕೂಡ ಇದೆ ಇವ್ರ ವಿರುದ್ಧವಾಗಿ, ಇವ್ರದ್ದೆಲ್ಲ ಸ್ವಲ್ಪ ಸಿಕ್ಕಾಕೊಂಡ್ಬಿಟ್ಟಿದ್ರಿ ಇವರು, FIR ಚೆಕ್ ಮಾಡ್ಕೊಳ್ಳಿ ನೀವು ಅಂತ ಇವರೊಂದು ಕಂಪ್ಲೇಂಟನ್ನು ಕೊಡ್ತಾರೆ. ಯಾರು? ಆಲಂ ಪಾಷಾ. ಅಬ್ರಹಾಂ ಕೊಟ್ಟಂಥ ಯಾವ ಪ್ರಕರಣ ಕೂಡ ಇದುವರೆಗೂ ಸಾಬೀತಾಗಿಲ್ಲ ಸ್ವಾಮಿ, ಇದನ್ನಾಗಿ ತಗೋತಾ ಇದ್ದೀರಿ ತಾವು ಅಂಥೇಳಿ ಅಬ್ರಹಾಂಗೆ ಸುಪ್ರೀಂ ಕೋರ್ಟ್ 25 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿದೆ ಅಂತ. ಅಪ್ರಾಮಾಣಿಕ ಇದ್ದಾರೆ ಅಬ್ರಹಾಂ ಅಂತ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ವಿಷಯ ಏನು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಅಬ್ರಹಾಂ ಇಲ್ಲಿ ಆಯಿತು, ಇವ್ರು ಕೊಟ್ಟಿರ್ತಕ್ಕಂಥ ಇವ್ರ ಮೇಲೆ FIR ಆಗಿದೆಯಾ ಇವ್ರ ನೋಡಿ. ಅದಕ್ಕೆ ಪೂರಕವಾಗಿ ಏನಾಗಿದೆ, 2022ರಲ್ಲಿ KAS ಅಧಿಕಾರಿ ಬಿ ಸುಧಾ ಅಂತ ಇವರಿಗೆ ಇವರು ಎಕ್ಸ್ಟಾರ್ಷನ್ ಮಾಡಿದರು, ಇವರಿಂದ ಒಂದು 25 ಲಕ್ಷ ಹಣ ವಸೂಲಿ ಮಾಡಿಬಿಟ್ಟಿದ್ರು, 1 ಕೋಟಿ ಹಣ ಡಿಮ್ಯಾಂಡ್ ಇಟ್ಟಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿತ್ತು. 2022ರಿಂದ ನಮ್ಮ ರಾಜ್ಯದ ಪೊಲೀಸರಿಗೆ ಆಗಸ್ಟ್ 5ರವರೆಗೂ ಇದ್ರ ಬಗ್ಗೆ ಒಂದು ಚಾರ್ಜ್ ಶೀಟ್ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಯಾವಾಗ ಈ ಅಬ್ರಹಾಂ ಅವ್ರದ್ದು ಈ ಕಡೆ ದೂರೆಲ್ಲ ಹೋಯ್ತಲ್ಲ ಸಿ ಎಂ ಮೇಲೆ, ಅವಾಗ ಏನು ಮಾಡ್ತಾರೆ, ಆಗಸ್ಟ್ 5ನೇ ತಾರೀಕು ಒಂದು ಚಾರ್ಜ್ ಶೀಟ್ ಹಾಕ್ಬಿಡ್ತಾರೆ. ಯಾರು? ಜೀವನ್ ಭೀಮನಗರ ಪೊಲೀಸರು. ಇದೊಂದು ವಿಚಾರ, ಇಂಥ ಚಾರ್ಜ್ ಶೀಟ್ ನೋಡಿ ಬೇರೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ರೂಪಾಯಿಗಳ ದಂಡವನ್ನು ಈ ವ್ಯಕ್ತಿ ಮೇಲೆ ಹಾಕಿದ್ದಾರೆ, ಇಂಥವ್ರು ಕೊಡ್ತಕ್ಕಂಥ ಕಂಪ್ಲೇಂಟ್ನ ಸಾಚಾತನ ಗಮನಿಸಿಕೊಳ್ಳಿ, ಇವರೇ ಸರಿ ಇಲ್ಲ ಅಂತ ಕೊಟ್ಟಾಗ ಆ ಥರ ಬರಲ್ಲ ಒಂದು ಕೇಸ್ನ ಮೆರಿಟ್ಟು. ಯಾಕಂತ ಹೇಳಿದ್ರೆ ಇಲ್ಲಿ ಇದು ಡಾಕ್ಯುಮೆಂಟಲ್ ಎವಿಡೆನ್ಸ್ಗಳಿವೆಲ್ಲವೂ ಕೂಡ, ತನಿಖೆ ನಡೆಯಲಿ ತಪ್ಪು ಸಿದ್ದರಾಮಯ್ಯನವರು ಮಾಡಿದ್ದಾರೋ ಬೇರೆಯವ್ರು ಮಾಡಿದ್ದಾರೋ ಸಾಬೀತಾಗಲಿ ಬೇರೆ ವಿಚಾರ. ಒಬ್ಬ ವ್ಯಕ್ತಿ ಬಂದು ದೂರು ಕೊಟ್ಟಾಗ ಆ ವ್ಯಕ್ತಿ ಚಾರಿತ್ರ, ಆ ವ್ಯಕ್ತಿಯ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇದು ನೋಡ್ಕೊಂಡು ಕಂಪ್ಲೇಂಟ್ ತೊಗೊಳ್ಳಲ್ಲ. ಕೊಟ್ಟಿರ್ತಕ್ಕಂಥ ದೂರಿನ ಸತ್ಯಾಂಶ ಇದೆಯಾ ಇಲ್ಲವಾ ಎನ್ನುವುದರ ಆಧಾರದ ಮೇಲೆ ತೊಗೋತಾರೆ. ಪ್ರಾಮಾಣಿಕನ ಅಪ್ರಾಮಾಣಿಕನ, ಇವನ ಮೇಲೆ 15 ಕೇಸ್ ಆಗಿತ್ತಾ 20 ಕೇಸ್ ಆಗಿತ್ತಾ, ನೋ. ಯಾಕಂತ ಹೇಳಿದ್ರೆ ಇದು ಸಿವಿಲ್ ಕೇಸ್ಗಳಿದು, ಯಾವುದೋ ಕೊಲೆ ಮಾಡಿದ್ದಾನೆ, ಇವನೇ ಕೊಲೆ ಮಾಡಿಬಂದು ಇವನೇನು ಹೇಳ್ತಾನೆ ಸ್ವಾಮಿ, ಅದು ಬೇರೆ. ಈ ಥರ ಡಾಕ್ಯುಮೆಂಟ್ ಇರುತ್ತಲ್ಲ ಚೆಕ್ ಮಾಡ್ತಾರೆ. ಹಾಗಾಗಿ ಈ ಒಂದು ಹೋರಾಟದ ದಾರಿ ಇದೆಯಲ್ಲ, ಇಲ್ಲಿ ಕಾನೂನಾತ್ಮಕವಾಗಿ ಸಾಗಬೇಕೇ ವಿನಃ ವ್ಯಕ್ತಿಯೊಬ್ಬನ ಹಿನ್ನೆಲೆ, ಇತಿಹಾಸ, ಕ್ಯಾರೆಕ್ಟ್ರು ಅದರ ಆಧಾರದ ಮೇರೆಗೆ ಇಂಥ ಕೇಸ್ ನಡೆಯಲ್ಲ. ಫಾರ್ ಎಕ್ಸಾಂಪಲ್, ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತೀರಾ ನೀವು ಇಂಥದ್ದೇನು ಅಕ್ರಮ ನಡೆದಿದೆ ಅದು ಇದು ಅಂತ ಹೇಳಿ, ಲೋಕಾಯುಕ್ತ ಕನ್ಸಿಡರ್ ಮಾಡೋದು ಯಾವ ವ್ಯಕ್ತಿ ದೂರು ಕೊಟ್ಟಿದ್ದಾನೆ ಅಂತಲ್ಲ, ಈ ದೂರಲ್ಲಿ ಏನು ಹೇಳಿದ್ದಾನೆ, ಇದಕ್ಕೆ ಪೂರಕವಾಗಿ ಇವನು ಏನೇನು ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾನೆ ಅಂತ. ಹಾಗಾಗಿ ಇದ್ಯಾಕೋ ಈ ಒಂದು ವಿಚಾರದಲ್ಲಿ ಆಲಂ ಪಾಷಾ ಅವರಿಗೆ ಒಂದು ಕನ್ಫ್ಯೂಷನ್ ಇದ್ದಂತೆ ಕಾಣಿಸ್ತಾ ಇದೆ. ಐ ಆಮ್ ನಾಟ್ ಶ್ಯೂರ್, ನೋಡೋಣ.